ಮೈಸೂರು ಜಿಲ್ಲಾಧಿಕಾರಿ ದಿಢೀರ್ ಆಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮೈಸೂರು ಜಿಲ್ಲಾಧಿಕಾರಿ ದಿಢೀರಾಗಿ ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ವರ್ಗಾವಣೆ ಆಗಿದ್ದಾರೆ. ನೂತನ ಡಿ ಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ. ಜೊತೆಗೆ ಕೆ ವಿ ರಾಜೇಂದ್ರ ಏನಿದ್ದಾರೆ ಡಿ ಸಿ ಅವರು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದಿದ್ರು. ಈಗ ನೋಡಿದ್ರೆ ದಿಢೀರಾಗಿ ವರ್ಗಾವಣೆ ಆಗಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಮುಖ್ಯಮಂತ್ರಿಗಳು ನೋಡಿದ್ರೆ ಏನಿಲ್ಲ ಅಂತಾರೆ, ಆದರೆ ಇಲ್ಲ ಆಗ್ತಾ ಇರೋಂಥ ವಿದ್ಯಮಾನ ನೋಡಿದ್ರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.